subscribe now and press the bell icon. Never miss an update. Hi friends, Manipal kitchen ರಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಕ್ಸೆ ಬೀಜದ ಚಟ್ನಿ ಪುಡಿ ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ ಚಟ್ನಿ ಪುಡಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ 1 ಕಪ್ ಅಕ್ಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ನ ಪ್ಯಾನಿಗೆ ಹಾಕ್ಕೊಳ್ಳಿ. ಮತ್ತು ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಅದು ಚಟಪಟ ಅಂತ ಕ್ರ್ಯಾಕಲ್ ಆಗಬೇಕು ನೋಡಿ. ಇವಾಗ ಆಗ್ತಾಯಿದೆ ನೋಡಿದ್ರಲ್ಲ, ಕಲರ್ ಕೂಡ ಚೇಂಜ್ ಆಗಿದೆ. ಮತ್ತು ಪರಿಮಳಯುಕ್ತ ಆಗಬೇಕು. 6 to 8 minutes ಆಗುತ್ತೆ, ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡಿ ಒಂದು ಪ್ಲೇಟ್ಗೆ. ಈಗ 1/3 ಕಪ್ಪು ಕಡಲೆಬೇಳೆ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಬಿಟ್ರು ಚೆನ್ನಾಗಿ ಪರಿಮಳಯುಕ್ತ ಆಗಬೇಕು. ಮತ್ತು ಅರೋಮೆಟಿಕ್ ಆಗೋ ತನಕ, ಕ್ರಿಸ್ಪಿ ಆಗೋ ತನಕ ನೋಡಿ ಕಲರ್ ಚೇಂಜ್ ಆಯ್ತು. ಹೌದಾ, ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಈಗ 1/3 ಕಪ್ಪು ಉದ್ದಿನ ಬೇಳೆ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ. ಕಲರು ಚೇಂಜ್ ಆಗಬೇಕು, ಮತ್ತು ಅರೋಮೆಟಿಕ್ಕು ಪರಿಮಳಯುಕ್ತ ಆಗಬೇಕು. 5-6 ನಿಮಿಷ ಆಗುತ್ತೆ ನೋಡಿ, ಇವಾಗ ಕಲರ್ ಚೇಂಜ್ ಆಗಿ ಪರಿಮಳಯುಕ್ತ ಆಯ್ತು. ಹೌದಾ, ಈಗ 5 teaspoon ಅದಕ್ಕೆ ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಹಾಂ, ಮಾಡ್ತಾ ಇರಿ. ಇವಾಗ ಅದಕ್ಕೆ 1 teaspoon ಜೀರಿಗೆ ಕಾಳು ಹಾಕಿ, ಎರಡನ್ನೂ ಒಟ್ಟಿಗೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ. ಇದು ಆಗ್ತಾ ಇದೆ ಅಲ್ವಾ, ಬೇಗ ಆಗಿಬಿಡತ್ತೆ. ಇವಾಗ ಆಯಿತು ನೋಡಿ, ಎರಡು ಇದಾಯಿತು, ಇದು ಚಟಪಟ ಆಯಿತು, ಅದು ಡ್ರೈ ರೋಸ್ಟು ಆಯಿತು, ಎರಡು ಅರೋಮೆಟಿಕ್ ಆಯಿತು. ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ಈಗ 1 ಕಪ್ ಕೊಬ್ಬರಿ ಇರುತ್ತಲ್ಲ, ಒಣ ಕೊಬ್ಬರಿ, ಅದನ್ನು ಹಾಕಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 6-8 ನಿಮಿಷ ಆಗುತ್ತೆ ರೋಸ್ಟ್ ಮಾಡಲಿಕ್ಕೆ. ಡ್ರೈ ರೋಸ್ಟ್ ಮಾಡಿ ಚೆನ್ನಾಗಿ, ಅದನ್ನು ಕಲರ್ ಚೇಂಜ್ ಆಗಬೇಕು, ಮತ್ತು ಪರಿಮಳ ಬರ್ತಾಯಿದೆ ತುಂಬ ಚೆನ್ನಾಗಿ, ಮತ್ತು ಕ್ರಿಸ್ಪಿ ಆಗಬೇಕು. ಅಷ್ಟೊತ್ತು ತನಕ ಮಾಡ್ಕೊಳ್ಳಿ. ಇವಾಗ ಆಯಿತು ನೋಡಿ. ಅದಕ್ಕೀಗ 1/4 teaspoon ಅರಿಶಿನ ಪುಡಿ ಹಾಕಿ ಒಂದು ಮಿಕ್ಸ್ ಮಾಡಿ, ಒಂದು ಸತಿ ಮಿಕ್ಸ್ ಕೊಡಿ ಅದಕ್ಕೆ. ಆಯ್ತಲ್ಲ, ಒಂದು ಪೀಸು ನೋಡಿ ತೋರಿಸ್ತಾ ಇದ್ದೀನಿ, ಒಂದು ಮಾರ್ಬಲಷ್ಟು, ಒಂದು ಗೋಲಿಯಷ್ಟು ಅದನ್ನು ಹಾಕ್ಕೊಂಡು ಜಸ್ಟ್ ಅದರಲ್ಲಿ ಮೆದುವಾಗಲಿಕ್ಕೆ ಮಾತ್ರ ಅದು ಹಾಕಿರೋದು. ಈಗ ಅದಕ್ಕೆ 1/4 ಕಪ್ಪು ಬ್ಯಾಡಗಿ ಮೆಣಸಿನ ಪುಡಿ ಹಾಕಿ. ಇದು ಕರೆಕ್ಟ್ ಪರ್ಫೆಕ್ಟಾಗಿ ಅಳುತ್ತೆ ಇದು, ಅಂದರೆ ಮೀಡಿಯಮ್ ಆಗಿ ಸ್ಪೈಸ್ ತಿನ್ನೋರು ಕರೆಕ್ಟಾಗಿರುತ್ತೆ. ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್, ಮತ್ತು ಮಿಕ್ಸ್ ಮಾಡಿ ಕೂಡಲೇ ಅದನ್ನು ಬೇರೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ, ಇಲ್ಲದೆ ಸೀದೋಗ್ಬಿಡತ್ತೆ ಒಂಥರ. ಈಗ ಟ್ರಾನ್ಸ್ಫರ್ ಮಾಡಿ, ಎರಡು ದಾಲ್ ಒಟ್ಟಿಗೆ ಹುರಿದಿದ್ವಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡಿ, ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಹುರಿದಿದ್ದು ಅದನ್ನು ಹಾಕ್ಕೊಳ್ಳಿ. ಆಯ್ತಲ್ಲ, ಮಿಕ್ಸಿ ಬೌಲು ಮುಚ್ಚಳ ಮುಚ್ಚಿಬಿಟ್ಟು ಪಲ್ಸ್ ಮಾಡಿ ಅದನ್ನು ನೋಡಿ. ಆಯಿತು, ಈಗ ಅದಕ್ಕೆ ಹುರಿದಿದ್ದಂತಹ ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊಳ್ಳಿ. ಮತ್ತು ಕರ್ಬೇವಿನ ಸೊಪ್ಪು ನಾನು ಮೈಕ್ರೋವೇವಲ್ಲಿ ರೋಸ್ಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಅದನ್ನು ಒಂದು ಸತಿ ಚೆನ್ನಾಗಿ ಪಲ್ಸ್ ಮಾಡ್ಕೊಳ್ಳಿ. ಕೋರ್ಸಾಗಿ ಪಲ್ಸ್ ಮಾಡಿದರೆ ಸಾಕಾಗುತ್ತೆ, ನೋಡಿ ಪರ್ಫೆಕ್ಟಾಗಿ ಆಗಿದೆ. ಈಗ ಅದಕ್ಕೆ ನಾವು ಹಿಂಗೆ ಹಾಕೋಬೇಕಾಗುತ್ತೆ, ಸೊ ಹಿಂಗೆ ನುರ್ಕೊಳ್ಳೋಣ. 1 teaspoon ಎಣ್ಣೆನ ಪ್ಯಾನಲ್ಲಿ ಹಾಕಿಬಿಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಒಂದು ಕಡಲೆಕಾಯಿ ಬೀಜದಷ್ಟು ಸ್ವಲ್ಪ ದೊಡ್ಡದು ಹಾಕಿದರೂ ಪರವಾಗಿಲ್ಲ, ಅದು ಫ್ಲ್ಯಾಟ್ ಮಾಡ್ತಾಯಿದ್ದೀನಿ ನಾನು, ಯಾಕಂದರೆ ಅದು ಕ್ರಿಸ್ಪಿ ಆಗೋ ತನಕ ಹುರಿಬೇಕು. ಅದು ನೋಡಿ, ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲಿಗೆ ಹಾಕಿ ಹಿಂಗು, ಹಾಗೆ ಬೆಲ್ಲ ಹಾಕ್ಕೊಳ್ಳಿ 1 teaspoon, ಹಾಗೆ ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ನೋಡ್ಕೊಳ್ಳಿ ನೀವು ಅಡ್ಜಸ್ಟ್ ಮಾಡಿ, ಎಲ್ಲ ಆದಮೇಲೆ ಬೇಕಾದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಈಗ ಅದು ಟ್ಯಾಮರಿಂಡ್ ಹಾಕಿದ್ವಲ್ಲ, ಅದನ್ನು ತೆಗೆದು ಅದು ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ, ಅದನ್ನು ಹಾಕ್ಬಿಡಿ. ಅದೇ ಅಷ್ಟು ಹಾಕಿ ಪಲ್ಸ್ ಮಾಡ್ಕೊಳ್ಳಿ ಮೊದಲು. ಆಯ್ತಲ್ಲ, ಈಗ ನಾವು ಕೊಬ್ಬರಿ ಮತ್ತು ಮೆಣಸಿನ ಪುಡಿ ಮಿಕ್ಸ್ ಇದೆಯಲ್ಲ ಹುರಿದಿದ್ದು, ಅದನ್ನು ಹಾಕ್ಕೊಳ್ಳಿ. ಅದನ್ನು ಇವಾಗ ಚೆನ್ನಾಗಿ ಒಂದ್ಸತಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪಲ್ಸ್ ಮಾಡ್ಕೊಳ್ಳಿ ನೋಡಿ. ಅದನ್ನು ನಾನು ಟ್ರಾನ್ಸ್ಫರ್ ಮಾಡಿನೇ ಇಟ್ಬಿಟ್ಟಿದ್ದೀನಿ, ಇವಾಗ ರೆಡಿ ಆಯಿತು ಇದು ಚಟ್ನಿ ಪುಡಿ. ನೀವು ಇದನ್ನು ಇಡ್ಲಿ, ದೋಸೆ, ರೊಟ್ಟಿ ಯಾವುದ್ರ ಜೊತೆ ಬೇಕಾದ್ರೆ ಎಂಜಾಯ್ ಮಾಡೋದು. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲಿಂಕ್ ಹಾಕಿರ್ತೀನಿ, ರೆಸಿಪಿ ಕೂಡ ಸಬ್ಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ.